ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅಧ್ಯಕ್ಷತೆಯಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಮೀಸಲಾತಿ ಕುರಿತು ಹಲವು ಮಹತ್ವದ ನಿರ್ಧಾರಗಳನ್ನು ಕೈಗೊಳ್ಳಲಾಗಿದೆ. ಎಸ್ಸಿ ಸಮುದಾಯಕ್ಕೆ ಒಳ ಮೀಸಲಾತಿ ಕಲ್ಪಿಸಲಾಗಿದ್ದು, ಎಸ್ಸಿ ಎಡಗೈ ಸಮುದಾಯಕ್ಕೆ ಶೇಕಡ 6, ಬಲಗೈ ಸಮುದಾಯಕ್ಕೆ ಶೇಕಡ 5.5, ಮುಸ್ಲಿಂ ಸಮುದಾಯಕ್ಕೆ ಆರ್ಥಿಕ ಹಿಂದುಳಿದ ವರ್ಗ EWS ಅಡಿ ಮೀಸಲಾತಿ ಕಲ್ಪಿಸಲಾಗಿದೆ. 2C ಅಡಿ ಒಕ್ಕಲಿಗ ಶೇಕಡ 6, 2D ಅಡಿ ಲಿಂಗಾಯತರಿಗೆ ಶೇಕಡ 7 ಮೀಸಲಾತಿ ಕಲ್ಪಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ಮೈಸೂರು ವಿಶ್ವವಿದ್ಯಾಲಯದ ತಜ್ಞರ ತಂಡ ಸಿದ್ಧಪಡಿಸಿದ ಸಂಪುಟ ಸಭೆಯಲ್ಲಿ ವರದಿ ಕುರಿತು ವಿಸ್ತೃತ ಚರ್ಚೆ ನಂತರ ಮುಖ್ಯಮಂತ್ರಿ ಮೀಸಲಾತಿ ಕುರಿತು ವಿವರವಾದ ಮಾಹಿತಿ ನೀಡಿದರು. ನ್ಯಾಯಮೂರ್ತಿ AG ಸದಾಶಿವ ಆಯೋಗದ ಶಿಫಾರಸಿನಂತೆ ಎಸ್ಸಿ ಸಮುದಾಯಗಳಿಗೆ ಒಳ ಮೀಸಲಾತಿ ಕಲ್ಪಿಸುವ ತೀರ್ಮಾನ ಕೈಗೊಂಡ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರನ್ನು ಮಾದಿಗ ಸಮುದಾಯದ ವತಿಯಿಂದ ಅಭಿನಂದಿಸಲಾಯಿತು. ಈ ವೇಳೆ ಮಾದಾರ ಚೆನ್ನಯ್ಯ ಸ್ವಾಮೀಜಿ, ಕೇಂದ್ರ ಸಚಿವ ಎ ನಾರಾಯಣಸ್ವಾಮಿ, ಸಚಿವರಾದ ಗೋವಿಂದ ಕಾರಜೋಳ, ಮುರುಗೇಶ ನಿರಾಣಿ ಮತ್ತಿತರರು ಉಪಸ್ಥಿತರಿದ್ದರು. Ambedkar, during the deliberation also, he has not mentioned the reservation is for the caste annuvantadanna spashtavagi helidare hanganta aa group anna naavu complete kai bidabardu anta ivattu yenu religious minorities ivattilla naale yaro challenge madidre avrige tondre aagabardu anta naave ond proactive agi ond decision maadbeku ant tirmana maadi. ಯಾಕಂದರೆ ಲಿಟ್ರಲ್ ಸೆನ್ಸಲ್ಲಿ ಬ್ಯಾಕ್ವರ್ಡ್ ಕ್ಲಾಸ್ ಲಿಸ್ಟಲ್ಲಿ ಇದ್ದರೂ ಕೂಡ ಎಕನಾಮಿಕ್ ಕ್ರೈಟೀರಿಯಾ ಇದೆ. ಅವ್ರಿಗೆಲ್ಲ ಇಷ್ಟೇ ಎಕರೆ ಜಮೀನು ಇರಬೇಕು, ಇಷ್ಟೇ ಇನ್ಕಮ್ ಇರಬೇಕು, ಅದೆಲ್ಲ ಕ್ರೈಟೀರಿಯಾ ಇದೆ. ಎಕನಾಮಿಕ್ ಕ್ರೈಟೀರಿಯಾ ಬ್ಯಾಕ್ವರ್ಡ್ ಕ್ಲಾಸ್ ಲಿಸ್ಟಲ್ಲಿ ಇದ್ದರೂ ಎಕ್ಸೆಪ್ಟ್ SC ST ಅವ್ರಿಗೆ ಬಿಟ್ಟರೆ ಬೇರೆ ಎಲ್ಲರಿಗೂ ಕೂಡ ಎಕನಾಮಿಕ್ ಕ್ರೈಟೀರಿಯಾ ಇದೆ. ಕ್ರಿಮಿ ಲೇಯರ್ ತೆಗೆದು ಎಕನಾಮಿಕ್ ಕ್ರೈಟೀರಿಯಾ ಎಲ್ಲರಿಗೂ ಇದೆ. ಮೈನಾರಿಟೀಸ್ಗೂ ಕೂಡ ಈಗ ಬ್ಯಾಕ್ವರ್ಡ್ ಕ್ಲಾಸ್ ಲಿಸ್ಟಲ್ಲಿದ್ದರೂ ಕೂಡ ಎಕನಾಮಿಕ್ ಕ್ರೈಟೀರಿಯಾ, ಅಲ್ಲಿ ಹೋದರೂ ಕೂಡ ಅದೇ ಕ್ರೈಟೀರಿಯಾ ಇರ್ತದೆ. ಅವ್ರಿಗೇನು ಬೇರೆ ರೀತಿಯ ಕ್ರೈಟೀರಿಯಾ ಚೇಂಜ್ ಆಗಲ್ಲ. ಇನ್ಫ್ಯಾಕ್ಟ್ ಫ್ರಮ್ 4% ದೇ ವಿಲ್ ಬಿ ಗೋಯಿಂಗ್ ಇನ್ ಟು 10% ಪೂಲ್. ಫ್ರಮ್ 4% ವಿದೌಟ್ ಎನಿ ಚೇಂಜ್ ಆಫ್ ಕಂಡೀಷನ್ಸ್ ದೇ ವಿಲ್ ಬಿ ಗೋಯಿಂಗ್ ಇನ್ ಟು 10% ಪೂಲ್. ಹೀಗಾಗಿ ಇವತ್ತು ನಾವು ಅವರನ್ನು ಶಿಫ್ಟ್ ಮಾಡಿ EWS ಗೆ ಮಾಡುವಂಥ 2B ದಲ್ಲಿರುವಂಥ ಎಲ್ಲ ವರ್ಗವನ್ನು ಮಾಡಿ ಆ 4%ನ 2% ನಾವು ಈಗಿರುವಂಥ 2C ಮತ್ತು 2% 2D ಗೆ, ಅಂದರೆ ಒಕ್ಕಲ್ಗಂಡ ಅದರ್ಸ್ಗೆ 4 ಇದ್ದಿದ್ದು 6 ಆಗುತ್ತೆ, ಮತ್ತು ವೀರಶಿವ ಪಂಚಮಶಾಲಿ ಆ್ಯಂಡ್ ಅದರ್ಸ್ 5 ಇದ್ದಿದ್ದು 7 ಆಗುತ್ತೆ, ಇನ್ಕ್ರೀಸ್ ಮಾಡಿ. ಎರಡನೇದಾಗಿ ಪ್ರವರ್ಗ 1 ದಲ್ಲಿ ಸುಮಾರು 13-14 ಮೈನಾರಿಟಿಯ ಉಪ ಜಾತಿಗಳಿದ್ದಾವೆ. ಪಿಂಜಾರ, ನದಾಫ್, ದರೋಜಿ, ಚಪ್ಪರ್ಬಂದ್, ಈ ಥರ ಬೇರೆ ಬೇರೆ ಕಸಬಿನ ಆಧಾರದ ಮೇಲೆ ಅವರು ಇದ್ದಾರೆ. ಅವರೆಲ್ಲ ಎಕನಾಮಿಕಲಿ ಬಾಲ್ ಪೋರ್ ಸೆಕ್ಷನ್ ಇದೆ, ಅದಕ್ಕೆ ಪ್ರವರ್ಗ 1 ಎಲ್ಲ ಇದ್ದಾರೆ. ಅವರು ಅದನ್ನು ಡಿಸ್ಟರ್ಬ್ ಮಾಡ್ತಾ ಇಲ್ಲ, ಅವು ಯಾವುದು ಡಿಸ್ಟರ್ಬ್ ಮಾಡಲ್ಲ. ಪ್ರವರ್ಗ 1 ಅಲ್ಲಿರೋದು ಡಿಸ್ಟರ್ಬ್ ಮಾಡ್ತಾ ಇಲ್ಲ. 2A ದಲ್ಲಿ ಕೆಲವರು ಇದ್ದಾರೆ, ಅವ್ರನ್ನೂ ಕೂಡ ಡಿಸ್ಟರ್ಬ್ ಮಾಡ್ತಾ ಇಲ್ಲ. ಕೇವಲ 2B ಇದ್ದವರು ಇಲ್ಲಿ ಏನು ಕಂಡೀಷನ್ ಇದೆ ಅದೇ ಕಂಡೀಷನಲ್ಲಿ ಅಲ್ಲಿಗೆ ಶಿಫ್ಟ್ ಆಗ್ತಾರೆ. ಈ 4% ಉಳಿದಿದ್ದನ್ನು 2C ಆ್ಯಂಡ್ 2D ಗೆ ಹಂಚಲಾಗಿದೆ.